ತೆಂಗಿನಕಾಯಿ ಬಳಸದೆ ಹುಳಿ ಸಿಹಿ ಖಾರಗಳಿಂದ ಕೂಡಿರುವ ಮಾವಿನಕಾಯಿ ಗೊಜ್ಜು ಮಾಡುವ ವಿಧಾನ ನೋಡಬೇಕೇ ಆತ್ಮೀಯ ವೀಕ್ಷಕರೇ ವಂದನೆಗಳು ಮಾವಿನಕಾಯಿ ಗೊಜ್ಜನ್ನು ಮಾಡಲು ಬಾಣಲೆಗೆ ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ಸಾಸಿವೆ ಕಾಳು ಒಂದು ಟೀ ಸ್ಪೂನ್ ಬ್ಯಾಡಿಗೆ ಮೆಣಸು ಇಷ್ಟನ್ನು ಚೆನ್ನಾಗಿ ಸಿಡಿಯೋಕೆ ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಳಿ ಈಗ ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಒಂದು ಇದನ್ನ ಒಂದು ನಿಮಿಷ ಬಾಡಿಸ್ಕೊಳ್ಳಿ ಹೆಚ್ಚಿಟ್ಟಿರುವಂತಹ ಮಾವಿನಕಾಯಿ ಒಂದು ನಾನು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನು ನಾಲ್ಕು ಜನರಿಗೆ ಮಾಡ್ತಿರುವ ಕಾರಣ ನೀರು ಎರಡು ಕಪ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ನಾನು ಜೋನಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ತುಂಬ ಸಿಹಿ ಬೇಕಂದ್ರೆ ತುಂಬ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಸಿಹಿಗೆ ಜೋನಿ ಬೆಲ್ಲ ನಾಲ್ಕು ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ನೀವು ಬೆಲ್ಲ ಬೇಕಾದ್ರೂ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಕುದಿಯೋಕೆ ಇಡಿ ನೋಡಿ ಚೆನ್ನಾಗಿ ಕುದಿದಿದೆ ಹಾಗೂ ಮಾವಿನಕಾಯಿ ಹುಳುಗಳು ಬೆಂದಿವೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿ ದೋಸೆ ಜೊತೆ ತಿನ್ನಲು ಹಾಗೂ ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ಸೇರಿಸ್ಕೊಂಡು ತಿನ್ಬಹುದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಲು ಮರಿಬೇಡಿ ಧನ್ಯವಾದಗಳು